ಅಂತಹ ಸ್ವರೂಪ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಹೇಳೋಣ ಸರ್ ಯಾವ ರೀತಿ ಇದೆ ಸರ್ ಈಗ ನಿಮಗೆ ಇವತ್ತು ತಾವೇ ನೋಡ್ತಾ ಇದ್ದೀರಿ ಬಹಳ ಅಭೂತಪೂರ್ವ ಪ್ರತಿಕ್ರಿಯೆ ಸಿಗ್ತಾ ಇದೆ ಇವತ್ತು ಎಲ್ಲ ಕಾರ್ಯಕರ್ತರು ಬಹಳ ಮೂರು ವರ್ಷದಿಂದ ಏನು ನೋವನ್ನ ಇದು ಮಾಡ್ತಿದ್ರು ಇವತ್ತು ಬಹಳ ಒಂದು ಉತ್ಸಾಹದಿಂದ ಇವತ್ತು ಪ್ರಚಾರನ ಮಾಡ್ತಾ ಇದ್ದೀವಿ ತಾವೇ ನೋಡ್ತಿದ್ದೀರಿ ಯಾತ್ರ ಪ್ರತಿಕ್ರಿಯೆ ಇದೆ ಅಂತ ಸರಿ 20ನೇ ತಾರೀಕು ನಡೆದಂತ ರ್ಯಾಲಿ ನಂತರ ಬಿಜೆಪಿ ಶಾಸಕರು ಆ ಒಂದು ರ್ಯಾಲಿನ ಇಟ್ಕೊಂಡು ಭಾವನಾತ್ಮಕವಾಗಿ ನಾನು ನನ್ನನ್ನ ಬಿಟ್ಟು ಓಡಿಸ್ತಾರೆ ಅಂದ್ರೆ ಜಿಲ್ಲೆಯಿಂದ ಓಡಿಸ್ತಾರೆ ನನ್ನನ್ನ ಉಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಮತ ಕೇಳ್ತಾ ಇದ್ದಾರೆ ಸರ್ ಸರ್ ಇವತ್ತು ಅವರಿಗೆಲ್ಲ ಒಂದು ಹತಾಶೆ ಮನೋಭಾವ ಇತ್ತು ಎಲ್ಲಿ ಸೋಲನ್ನ ಸೋಲ್ತೀನಿ ಅಂತ ಹತಾಶೆ ಮನೋಭಾವದಲ್ಲಿ ಇವತ್ತು ಅವರು ಎರಡು ನಾಮಪತ್ರನ ಕೂಡ ಅವರು ಅದು ಮತ್ತು ಅವರ ಧರ್ಮಪತ್ನಿದು ಕೂಡ ನಾಮಪತ್ನಕ್ಕೆ ಸಲ್ಲಿಕೆ ಮಾಡಿದರು ಎಲ್ಲ ಒಂದು ಕಡೆ ಅವರಲ್ಲಿ ಭಯ ಅವರ ಮೂರು ವರ್ಷದ ಏನು ಅವರ ಅವರ ಸರ್ಕಾರ ಬಂದಾಗ ಏನು ಮೂರು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಆಗಿರೋದು ಅವರ ಆಸ್ತಿ ಮತ್ತು ಅವರ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಭಿವೃದ್ಧಿ ಆಗಿರೋದು ಹಾಗಾಗಿ ಅವರಲ್ಲಿ ಏನೋ ಹತಾಶೆ ಮನೋಭಾವ ಸೋಲ್ತೀನಿಂದ ಆ ನಿಟ್ಟಿನಲ್ಲಿ ಇವತ್ತು ಅವರು ಬಹಳ ಒಂದು ಸಾಫ್ಟ್ಕರ್ನರ್ ತೋರಿಸ್ತಾ ಇದ್ದಾರೆ ಒಂದು ಲಕ್ಷ ಮತನ ನಾನು ಪಡೆದೇ ಪಡಿತೀನಿ ನಾನು ಗೆಲುವನ್ನ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ಅದು ಅವರ ದುರಂಕಾರದ ಹೇಳಿಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೋಗಲ್ಲ ಇವತ್ತು ಸನ್ಮಾನ್ಯ ರೇವಣ್ಣ ಸಾಹೇಬರು ಮತ್ತು ಕುಮಾರಣ್ಣವರಂದ ಒಂದು ಆಶೀರ್ ನೇತೃತ್ವದಲ್ಲಿ ಏನು ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿದ್ದು ಬಿಟ್ಟರೆ ಬೇರೆ ಒಂದು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಒಂದು ಲಕ್ಷ ಮತ ಯಾರು ತಗೋತಾರೆ ಅಂತ ಅದನ್ನು ಜನ ತೀರ್ಮಾನ ಮಾಡ್ತಾರೆ ಇದಿಷ್ಟು ಏನು ಇಲ್ಲಿನ ಜೆ ಡಿ ಎಸ್ ಅಭ್ಯರ್ಥಿಯಾಗಿರುವಂತಹ ಸ್ವರೂಪ್ ಪ್ರಕಾಶ್ ಅವರ ಮತ ಆಗಿರ್ಬೋದು ರೇವಣ್ಣ ಅವ್ರ ಮತ ಅಂದ್ರೆ ಈ ಬಾರಿ ಹಾಸನದ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಜಯಭಾರಿ ಆಗುತ್ತೆ ಅದರಲ್ಲಿ ಹಾಸನನ್ನು ಕೂಡ ಗೆದ್ದೇ ಗೆಲ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಕ್ಯಾಮರಾಮನ್ ಮಧು ಜೊತೆ ಸಚಿನ್ ಶೆಟ್ಟಿ ಪವರ್ ಟಿವಿ ಹಾಸನ